ಬೆಂಗಳೂರಿಂದ ಊರಿಗೆ ಹೋಗುವವರಿಗೆ ಸೋಂಕು ಹೆಚ್ಚುತ್ತಾ ಇದೆ. ಇವತ್ತು ಬೆಂಗಳೂರು ಸಂಪರ್ಕದಿಂದ 32 ಮಂದಿಗೆ ಇದೀಗ ಪಾಸಿಟಿವ್ ಅನ್ನೋದು ಗೊತ್ತಾಗ್ತಾ ಇದೆ. ಚಾಮರಾಜನಗರದಲ್ಲಿ ಬೆಂಗಳೂರಿಂದ ಪ್ರಯಾಣದಿಂದ 7 ಮಂದಿಗೆ ಸೋಂಕು ಕಾಣಿಸಿಕೊಂಡಿದೆ. ತುಮಕೂರಲ್ಲಿ 5, ಮೈಸೂರು ಮಂಡ್ಯದಲ್ಲಿ ತಲಾ 4 ಮಂದಿಗೆ ಬೆಂಗಳೂರಿನ ಸಂಪರ್ಕದಿಂದ ಕೊರೋನಾ ಬಂದಿರೋದು. ಹೀಗಾಗಿ ಬೆಂಗಳೂರಿಂದ ಊರಿಗೆ ಹೋಗೋದಕ್ಕೆ ಮುಂಚೆ 2 ಬಾರಿ ಯೋಚಿಸಿ ಹುಷಾರಾಗಿರಿ. ಬೆಂಗಳೂರಲ್ಲಿದ್ದೀವಿ, ಊರಿಗೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರುವಂಥವರು ಇದನ್ನ ಗಮನಕ್ಕೆ ತಗೊಳ್ಬೇಕು. ಇವತ್ತು ಬೆಂಗಳೂರು ಸಂಪರ್ಕದಿಂದ 32 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಆಗಿದೆ. ಚಾಮರಾಜನಗರದಲ್ಲಿ ಬೆಂಗಳೂರು ಪ್ರಯಾಣದಿಂದಲೇ 7 ಮಂದಿಗೆ ಪಾಸಿಟಿವ್ ಬಂದಿದೆ. ತುಮಕೂರು 5, ಮೈಸೂರು ಮಂಡ್ಯದಲ್ಲಿ ತಲಾ 4 ಮಂದಿಗೆ ಬೆಂಗಳೂರಿಂದ ಪ್ರಯಾಣ ಬೆಳೆಸಿ ತಮ್ಮ ತಮ್ಮ ಊರು ಸೇರಿಕೊಂಡ ಮೇಲೆ ಕೊರೋನಾ ಇರುವಂಥದ್ದು ಗೊತ್ತಾಗಿದೆ. ಬಂದದ್ದು ಹೇಗೆ ಅಂದರೆ ಬೆಂಗಳೂರಿನ ಮೂಲದಿಂದ ಅನ್ನುವಂಥದ್ದು. ಹೀಗಾಗಿ ಬೆಂಗಳೂರಿಂದ ತಮ್ಮ ತಮ್ಮ ಊರಿಗೆ ಹೋಗೋಕ್ಕೂ ಮುನ್ನ ಯೋಚನೆ ಮಾಡಿ ಹುಷಾರಾಗಿರಿ. ಇವತ್ತೇ 32 ಮಂದಿಗೆ ಬೆಂಗಳೂರು ಸಂಪರ್ಕದಿಂದ ಕೊರೋನಾ ಬಂದಿದೆ. 3 ಬೇರೆ ಬೇರೆ ಜಿಲ್ಲೆಯವರಾಗಿದ್ದಾರೆ ಬಹಳಷ್ಟು ಮಂದಿ. ಚಾಮರಾಜನಗರ, ತುಮಕೂರು, ಮೈಸೂರು, ಮಂಡ್ಯ, ಈ 4 ಜಿಲ್ಲೆಗಳ ಭಾಗದಲ್ಲಿ ಬೆಂಗಳೂರಿನಲ್ಲಿ ಸಂಪರ್ಕ ಹೊಂದಿದ್ದು ಇಲ್ಲಿಂದ ಊರಿಗೆ ಹೋದವರಿಗೆ ಕೊರೋನಾ ಪಾಸಿಟಿವ್ ಬಂದಿರೋದು ಇದೀಗ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರಲ್ಲಂತೂ ಪರಿಸ್ಥಿತಿ ಹೇಗಿದೆ ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಇದೀಗ ಇಂಥ ಸಂದರ್ಭದಲ್ಲಿ ಬೆಂಗಳೂರನ್ನು ಬಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಊರಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿರೋವಂಥವರು ಹುಷಾರಾಗಿರಿ. ನೋಡಲೇಬೇಕಾದಂತಹ ಸುದ್ದಿ ಇದು. ಇವತ್ತು ಒಂದೇ ದಿನ 30 ಹೆಚ್ಚು ಮಂದಿಗೆ ಬೆಂಗಳೂರಿನ ಸಂಪರ್ಕದಿಂದಾಗಿ ಇಲ್ಲಿಂದ ಪ್ರಯಾಣ ಬೆಳೆಸಿ ಊರನ್ನು ತಲುಪಿದ ನಂತರ ಕೊರೋನಾ ಪಾಸಿಟಿವ್ ಬಂದಿರುವಂಥದ್ದು. 32 ಮಂದಿಗೆ ಪಾಸಿಟಿವ್ ಬಂದಿದೆ. ಇದರಲ್ಲಿ ತುಮಕೂರಿನವರಿದ್ದಾರೆ, ಚಾಮರಾಜನಗರ, ಮಂಡ್ಯ, ಮೈಸೂರಲ್ಲಿ ತಲಾ 4. ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದ ತಲುಪಿದ್ದಂಥವರು ಬೆಂಗಳೂರಿಂದ ಹೊರಟು ಕೊರೋನಾಗೆ ತುತ್ತಾಗಿರುವಂತಹ ಅಂಶ ಬೆಳಕಿಗೆ ಬರ್ತಾ ಇದೆ. ತುಮಕೂರಲ್ಲಿ 5, ಮೈಸೂರು ಮಂಡ್ಯದಲ್ಲಿ ತಲಾ 4. ಇತ್ತ ಚಾಮರಾಜನಗರದಲ್ಲೂ ಕೂಡ ಸಾಕಷ್ಟು ಕೇಸ್ಗಳು. ಚಾಮರಾಜನಗರದಲ್ಲಿ ಹಳ್ಳಿ ಹಳ್ಳಿಗೆ ಕೊರೋನಾ ಒಕ್ಕರಿಸಿಕೊಂಡು ಬಿಟ್ಟಿದೆಯಾ? ಮೆಕ್ಯಾನಿಕ್, ದನದ ವ್ಯಾಪಾರಿ, ಆಟೋ ಚಾಲಕನಿಗೂ ಪಾಸಿಟಿವ್ ಬಂದಿರೋದು ಈ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಕೂಲಿ ಕೆಲಸ ಮಾಡುವವರಿಗೆ ಇದೀಗ ಕೊರೋನಾ ಒಕ್ಕರಿಸಿದೆ. ಇವತ್ತು ಒಂದೇ ದಿನ ಚಾಮರಾಜನಗರದಲ್ಲಿ 24 ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿದೆ. ಚಾಮರಾಜನಗರದಲ್ಲಿ ಹಳ್ಳಿ ಹಳ್ಳಿಗೂ ಮಾರಿ ಹೊಕ್ಕಿಬಿಟ್ಟಿದೆಯಾ ಅನ್ನುವಂಥ ಆತಂಕ ಇದೀಗ ಎದುರಾಗ್ತಾ ಇದೆ. ಯಾಕಂದರೆ ಕೂಲಿ ಕೆಲಸ ಮಾಡುವವರಿಗೂ ಇಲ್ಲಿ ಕೊರೋನಾ ಒಕ್ಕರಿಸಿದೆ. ಮೆಕ್ಯಾನಿಕ್, ದನದ ವ್ಯಾಪಾರಿ, ಆಟೋ ಚಾಲಕನಿಂದ ಹಿಡಿದು ಹಳ್ಳಿ ಹಳ್ಳಿಗೂ ಆಗಿದ್ರೆ ತಲುಪಿಬಿಟ್ಟಿದೆಯಾ ಇದೀಗ ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಅನ್ನುವಂಥ ಆತಂಕಕ್ಕೆ ಈ ಬೆಳವಣಿಗೆ ಕಾರಣ ಆಗ್ತಾ ಇದೆ. ಇವತ್ತು ಒಂದೇ ದಿನ ಅಲ್ಲಿ 24 ಪಾಸಿಟಿವ್ ಕೇಸ್ಗಳು ಕೂಡ ದಾಖಲಾಗಿದೆ.